ಎಲ್ಲ ಭಾಗದಲ್ಲೂ ಸಹ ಎಲ್ಲ ತರದ ಕೆಲಸ ಕಾರ್ಯಗಳನ್ನು ಸ್ಪಂದಿಸಿದರೆ ಮುಂದತ್ನ ಅವರು ಕ್ಷೇತ್ರ ಜನತೆಗೆ ಹೊಸಬರೇನಲ್ಲ 10 ವರ್ಷಗಳಿಂದ ಅವರು ದಿನನಿತ್ಯ ಜನಸೇವೆಯಲ್ಲಿ ತೊಡಗಿದ್ದಾರೆ ಎಲ್ಲ ಜನಪರ ಕಾಳಜಿ ಕೆಲಸಗಳನ್ನು ಮಾಡಿದ್ದಾರೆ ಅದರಿಂದ ಅವರಿಗೆ ಯಾವುದೇ ತರನಂತ ಮನೆ ಮುಖಪರಿಚಯಗಳು ಎಲ್ಲರಿಗೂ ಇರೋದ್ರಿಂದ ಯಾವುದೇ ತರನಂತ ಒಂದು ಫೈಟ್ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಸಂದರ್ಭ ಆದರೂ ಚುನಾವಣೆ ಅಲ್ವಾ ಇದು ಅದರಿಂದ ಎಲ್ಲ ಪಕ್ಷಗಳು ಸ್ಪರ್ಧಿಸಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ನಲ್ಲಿ ಸಂಪೂರ್ಣವಾಗಿ ಮುನ್ನತ್ನ ಅವರಿಗೆ ಬೆಂಬಲ ಹೆಚ್ಚಿದಿದೆ ಬಿಜೆಪಿ ಪಕ್ಷದ ವತಿಯಿಂದ ಬಿಜೆಪಿಗೆ ಈ ಬಾರಿ ಭಾರಿ ಬಹುಮತಗಳ ಜಯಶ್ರೀನಾಗಿ ಮುನ್ನತ್ನ ಹೊರಬರ್ತಾರೆ ಒಂದೊಂದು ವಾರ್ಡಲ್ಲಿ ಎರಡು ಮೂರು ಟೀಮಿನ ಹೆಚ್ಚಾಗಿ 10 ಟೀಮ್ಗಳಾಗಿ ವಿಂಗಡಣೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ದಿನ ಎಲ್ಲ ವಾರ್ಡಲ್ಲೂ ಸಹ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಕೊಡಿಯಬಳ್ಳಿ ವಾರ್ಡಲ್ಲಂತೂ ಜನಗಳಿಗೂ ಯಾವ ಬೇರೆ ಪಕ್ಷನೇ ಬೇಡ ನಮಗೆ ಬಿಜೆಪಿನೇ ಸಾಕು ಅಂತ ಜನಗಳು ನಮಗೆ ಹೆಚ್ಚಿನ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಎಲ್ಲ ರೀತಿ ಮಹಿಳೆಯರು ಅಷ್ಟೇ ಲಾಕ್ಡೌನ್ ಸಮಯದಲ್ಲಿ ಅಂತ ಇಡೀ ದೇಶನೇ ಲಾಕ್ಡೌನ್ ಆದ ಸಮಯದಲ್ಲಿ ನಮ್ಮ ಕ್ಷೇತ್ರದ ಜನತೆನ ಕೈ ಬಿಡದೆ ನಡೆಸಿರುವಂಥ ಶಾಸಕರು ನಮ್ಮ ಶ್ರೀಯುತ ಮುನಿರತ್ನರವರು ಅವರ ಪರವಾಗಿ ನಾವು ಸದಾ ಇರ್ತೀವಿ ಲಾಕ್ಡೌನ್ ಅಂತ ಸಮಯದಲ್ಲಿ ನಮ್ಮ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಲಾಕ್ಡೌನ್ ಅಂತ ಸಮಯದಲ್ಲಿ ನಮ್ಮ ಸಂಪೂರ್ಣವಾಗಿ ನಮ್ಮ ಜೊತೆಲೇ ಇದ್ದಾರೆ ಅಂತ ವ್ಯಕ್ತಿ ಕೈ ಬಿಡೋದು ಹೆಂಗೆ ಅಂತೇಳಿ ಅವರು ಸಂಪೂರ್ಣವಾಗಿ ಜೊತೆಲೇ ಇದ್ದಾರೆ ಸರ್ ಈ ಥರ ಜೊತೆಲಿದ್ದೀವಿ ನಾವು ಯಾವತ್ತೂ ನಮ್ಮ ಮತ ಅವ್ರಿಗೆ ಅಂತ ಹೇಳೋಣ ಸರ್ ಸೊ ಬಿಜೆಪಿ ಅನ್ನೋದು ಬರೋದಲ್ಲ ಸರ್ ಇಲ್ಲಿ ಮುನಿರತ್ನ ವ್ಯಕ್ತಿ ಎದುರಾಗಿರೋದ್ರಿಂದ ಮುನಿರತ್ನ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಈ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರಿಲ್ಲ ಅಂತ ಹೇಳೋ ಜನ ಬೇರೆ ಥರ ಎಲ್ಲ ಹುಸ್ತಾ ಇದ್ರು ಅದರಿಂದ ವ್ಯಕ್ತಿಗತವಾಗಿ ಮುನಿರತ್ನ ಅವರು ಬಂದಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ರು ವ್ಯಕ್ತಿಗತವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಅಧಿಕಾರ ಇರಲಿಲ್ಲ 1 ವರ್ಷ 3 ತಿಂಗಳ ಕಾಲ ಯಾವುದೇ ಅಧಿಕಾರ ಇಲ್ಲ ವ್ಯಕ್ತಿಗತವಾಗಿ ಕ್ಷೇತ್ರದ ಜನತೆ ನನ್ನ ಕ್ಷೇತ್ರದ ಜನತೆನ ಬಡವರಾಗಲಿ ಶ್ರೀಮಂತರಾಗಲಿ ಯಾರು ಹಸುವಿನಿಂದ ಇರಬಾರ್ದು ಈಗ ಶ್ರೀಮಂತರುಗಳಿಗಾಗಲಿ ಬಡವರಾಗಲಿ ಎಲ್ಲ ಮಧ್ಯಮ ವರ್ಗದವರಿಗೆ ಕೆಲವರಿಗೆ ಕೆಲಸ ತೊಂದರೆ ಆಗಿತ್ತು ಕೆಲವರಿಗೆ ಅವತ್ತಿನ ತಿಂಗಳು ಒಂದಿಷ್ಟಲ್ಲೇ 1 ತಿಂಗಳು ಸಂಬಳ ಕೊಟ್ಟರೆ ಬರೋ ಸಂಬಳದಲ್ಲಿ ಜೀವನ ಮಾಡೋಂಥ ಒಂದು ಬಾಡಿಗೆ ಕಟ್ಟೋದ್ರಿಂದ ಹಿಡಿದು ಮಕ್ಕಳು ಓಸದಿಂದ ಹಿಡಿದು ಎಲ್ಲ ಥರದ ಕ್ಷೇತ್ರದ ಜನ ಮಾಡಿರುವಂಥ ಮುನಿರತ್ನವರು ಜನಪರ ಕಾಳಜಿ ಇರುವಂಥ ವ್ಯಕ್ತಿಗಳು ಯಾರು ಅವತ್ತಿಂದ ನಮ್ಮ ಕ್ಷೇತ್ರದಲ್ಲಿ ಬಂದು ನೋಡಿಲ್ಲ ಅವರು ಆಕಾಂಕ್ಷಿಗಳಾಗಿ ಬೇರೆ ಪಕ್ಷದ ನಿಂತ್ಕೊಳ್ಳೋಂಥವ್ರು ಲಾಕ್ಡೌನ್ ಅಂತ ಕೊರೋನಾ ಅಂತ ಲಾಕ್ಡೌನ್ ಸಮಯದಲ್ಲಿ ಯಾಕೆ ಬರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಕೊಡುಗೆ ಏನು ಅವ್ರು ಯಾವ ರೀತಿ ಚುನಾವಣೆ ಫೇಸ್ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಿಲ್ಲ ಅದೇ ಪಕ್ಷಾತೀತವಾಗಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅಂತೇಳಿ ಚುನಾವಣೆ ಕೇಳಬೇಕು ಬಿಟ್ಟರೆ ಅವ್ರು ಬೇರೆ ಥರ ನಮಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ವಾರ್ಡ್ಗಾಗಲಿ ಅವ್ರ ಕೊಡುಗೆ ಏನು ನಾವು ಇಲ್ಲ ನಿಮ್ಮ ಕೊಡುಗೆ ನಮ್ಗೆ ಹಿಂಗೆ ಮಾಡಲಿ ಅಂತ ನಾವು ಕ್ಷಮಿಸಿದ್ದೀವಿ ಕೊರೋನಾ ಅಂತ ಲಾಕ್ಡೌನ್ ಸಮಯದಲ್ಲಿ ನಾವು ಎಲ್ಲರಿಗೂ ಈ ಥರ ಒಂದಿನ ಸಹಾಯ ಇಲ್ಲ ಯಾಕಂದರೆ ಇಡೀ ಕ್ಷೇತ್ರ ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿದೆ ಕೊರೋನಾದಲ್ಲಿ ಮುನಿರತ್ನವ್ರು ಯಾರು ಮಾಡೋರು ಬೇರೆ ಶಾಸಕರು ಬೇರೆ ಮಿತ್ರರು ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೋ ಯಾರೇನು ಮಾಡೋರು ಅಂತ ಜನಗಳಿಗೆ ಗೊತ್ತಿದೆ ನಾವೇನು ತೀರ್ಮಾನ ಮಾಡೋಕ್ಕಾಗಿಲ್ಲ ಎಲ್ಲ ನಿಮ್ಮ ವಾಹಿನಿಗಳು ಕೊಟ್ಟಿಗೆಪಳ್ಳಿ ಮಾಡ್ತೀವಿ ಬಿಜೆಪಿ ಮುಖಂಡರು ತಾವೇನಾಗಿದ್ದಾರೆ ಸರ್ ಪಕ್ಷದ ನಾನು ಕೊಟ್ಟಿಗೆಪಳ್ಳಿಗೆ ಮಾಡಲು ವಾರ್ಡ್ ಪ್ರೆಸಿಡೆಂಟ್ ಆಗಿದೆ ಈಗ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ ಥ್ಯಾಂಕ್ ಯು ಸರ್ ಬಿಜೆಪಿಗೆ ಬಿಜೆಪಿಗೆ ವೋಟ್ ಫಾರ್ ಬಿಜೆಪಿ ವೋಟ್ ಫಾರ್ ಬಿಜೆಪಿ ವೋಟ್ ಫಾರ್ ಬಿಜೆಪಿ ವೋಟ್ ಫಾರ್ ಅಭಿವೃದ್ಧಿ ಪರ ಅಭಿವೃದ್ಧಿಗೋಸ್ಕರ ನಿಮ್ಮ ಮತ ಅಭಿವೃದ್ಧಿ ಕೆಲಸ ಆಗಿದೆ ದಯಮಾಡಿ ಬಿಜೆಪಿ ಗೋಸ್ಕರ